ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಆತ ಯಾವ ಮದುವೆ ಹೋಗ್ತಾನ, ಯಾಕೆ ಖರ್ಚು ಮಾಡೋಕ್ಕಾಗುತ್ತೆ, ಯಾಕೆ ಖರ್ಚು ಮಾಡೋಕ್ಕಾಗುತ್ತೆ, ಎಲ್ಲಿ ತಿರುಗಾಡೋಕ್ಕಾಗುತ್ತೆ, ಶ್ರೀಮಂತರಿಗೆ ಕೊಡಬೇಕು, ಬಡವಿಗೆ ಕೊಡಬೇಕು ಅಂತ ಇಲ್ಲ. ಅವ್ರಿಗೆ ಏನು ಉದ್ದೇಶ, ಸೊಂಡೂರಲ್ಲಿ ಒಳ್ಳೆ ವ್ಯಕ್ತಿ ಏನೇ ಇರಲಿ ಚೆನ್ನಾಗಿರೋಂಥ ವ್ಯಕ್ತಿಗೆ ನಾವು ಕೊಡಬೇಕನ್ನೋ ಉದ್ದೇಶದಿಂದ ಇಟ್ಟಿದ್ದಾರೆ. ಸಮಾನ ಹೆಸರು ಹೇಳಿದ್ದಾರೆ. ಈಗ 50 ಜನ ಅಂತ ಮನೆಯಲ್ಲಿ ಹೋಗ್ತಾರೆ, ಯಾರೋ ಬಡವರು, ತೂಕ್ಸಕ್ಕೆ ಕೆಪಾಸಿಟಿ ಇದೆಯಾ? ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ 1999 ಪ್ರಥಮ ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಮತ್ತು 2010 ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಹಾಗೂ ಬಿಜೆಪಿ ಜಿಲ್ಲಾ ಎಸ್ಟಿ ಮೋರ್ಚಾ ಉಪಾಧ್ಯಕ್ಷರಾಗಿ ಮತ್ತು ಪ್ರಸ್ತುತ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಪ್ರಮುಖ ಆಕಾಂಕ್ಷೆ ಆಗಿದ್ದೇನೆ. ನನಗೆ ಟಿಕೆಟ್ ನೀಡಬೇಕು ಎಂದು ಒದ್ದಟ್ಟಿ ಅಂಬರೀಶ್ ಅವರು ತಿಳಿಸಿದರು. ನಾನು ಏನಂದ್ರೆ ಇವತ್ತಿನ ದಿನ ಏನಂದರೆ ನಾನು BJP ಸಂಡೂರು ವಿಧಾನಸಭಾ ಕ್ಷೇತ್ರದ MLA ಪ್ರಭಾವಿ ಆಕಾಂಕ್ಷಿಯಾಗಿ ಇವತ್ತು ನಾನು ನಿಮ್ಮ ಮುಂದೆ ಬಂದು ಕೂತಿದ್ದೀನಿ. ಯಾಕಂದರೆ ನಾನು 1999 ನಾನು ರಾಜಕೀಯವಾಗಿ ಬಂದಿರೋನು. ನಾನು ಹಿಂದೆ ನಮ್ಮ ತಂದೆ ತಾಯಿ ಯಾರೂ ರಾಜಕೀಯದರಲ್ಲ, ನಾನು ಒಬ್ಬ ರೈತ ಕುಟುಂಬ ಹಿನ್ನೆಲೆಯಿಂದ ಬಂದಿರೋನು. ಹಾಗಾಗಿ ನಾನು 1999 ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತೇನೆ. ಆಮೇಲೆ 2010 ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರ್ತೇನೆ. ಆಮೇಲೆ ಹಿಂದೆ ಎಸ್ಟಿ ಮೋರ್ಚಾ BJP ಜಿಲ್ಲೆ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿರ್ತೇನೆ. ಈಗ ಜಿಲ್ಲೆ BJP ಜಿಲ್ಲೆ ಕಾರ್ಯಕಾರಿಣಿ ಸದಸ್ಯರು ಪೇರೆಂಟ್ಸ್ ಬಾಡಿಯಲ್ಲಿ ಇರೋದ್ರಿಂದ ನಾನು ಈ ಸಂಡೂರು ಕ್ಷೇತ್ರ ಎಸ್ಟಿ ಮೀಸಲು ಕ್ಷೇತ್ರ ಇರೋದ್ರಿಂದ ನಾನು ಸುತ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಅಂತ ಹೇಳಿ ನಿಮ್ಮಲ್ಲಿ ಹೇಳ್ತೇನೆ. ಇಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈ ವಿಷಯವನ್ನು ಪ್ರಸ್ತಾಪಿಸಿದರು. ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಚಿರಪುರಚಿತನಾಗಿದ್ದು BJP ಟಿಕೆಟ್ ನನಗೆ ವಹಿಸಿದ್ದಲ್ಲಿ ಕಾರ್ತಿಕ್ ಗೋರ್ಪಡೆ ಮಹಾರಾಜರು, ಶ್ರೀರಾಮುಲು ಹಾಗೂ ಆನಂದ್ ಸಿಂಗ್ ಅವರ ಮುಂದಾಳತ್ವದಲ್ಲಿ ರಥವನ್ನು ಯಶಸ್ವಿಯಾಗಿ ಎಳೆಯುತ್ತೇವೆ, ಅದಕ್ಕೆ ತಾಲೂಕಿನ BJP ಪಕ್ಷದ ಮತದಾರರ ಬೆಂಬಲವಿದೆ ಎಂದರು. ಅಲ್ಲಿ ಎಲ್ಲ ಪತ್ರ ಓದೋದನ್ನು ಅವ್ರಿಗೆ ನಮ್ಗೆ ಹೈಕಮಾಂಡ್ ಅನ್ನೋ ಆದೇಶ ಇರೋದ್ರಿಂದ ನಾವು ಕೂಡ ಮಾಡಿದ್ದೀವಿ ಅಂತ ಹೇಳ್ತಾರೆ. ಈಗ ಇದನ್ನೆಲ್ಲ ಸಂಪರ್ಕದಲ್ಲಿ ಇಟ್ಕೊಂಡು ಕೂಡ ಕಾರ್ತಿಕ್ ಗೋರ್ಪಡೆದನ್ನೆಲ್ಲ ಕರ್ಕೊಂಡು ಹೋಗಿ ಕಸ್ಪೂಟ್ ಮಾಡ್ಬೋದು, ಯಾಕೆ ಮಾಡಿಲ್ಲ? ಈಗ ಈಗ ಇನ್ನೊಂದು ನೀವು ಒಳ್ಳೆ ವಿಷಯ ಕೇಳಿದ್ರಿಲ್ಲ ಅಂತಲ್ಲ, ಕಾರ್ತಿಕ್ ಗೋರ್ಪಡೆ ಸರ್ ಪ್ರತಿ ಸಲ ಬಂದಾಗ ಒಂದು ಮಾತು ಹೇಳ್ತಾರೆ, ಯಾರೇ ಆಗಲಿ ಒಬ್ಬ ಬಡ ಕುಟುಂಬದವರಿಗೆ ಸಂಡೂರಿನಲ್ಲಿ ಒಬ್ಬ MLA ಆಕಾಂಕ್ಷಿ ಅಂತ ಆರಿಸಿ ಬರ್ಬೇಕಂತ ಅವ್ರ ಉದ್ದೇಶ ಇರೋದು. ಈಗ ಯಾವುದೇ ಒಂದು ಮಾತು ಹಳ್ಳಿ ಕಟ್ಟೆ ಅಣ್ಣಗೆ MLA ಟಿಕೆಟ್ ಕೊಟ್ರಂಗ, ಆತ ಯಾವ ಮದುವೆಗೆ ಹೋಗ್ತಾನ, ಯಾಕೆ ಖರ್ಚು ಮಾಡೋಕ್ಕಾಗುತ್ತೆ, ಯಾಕೆ ಖರ್ಚು ಮಾಡೋಕ್ಕಾಗುತ್ತೆ, ಎಲ್ಲಿ ತಿರುಗಾಡೋಕ್ಕಾಗುತ್ತೆ, ತಿರುಗಾಡಬೇಕು ಒಡ್ಡಾಡಬೇಕು ಖರ್ಚು ಬೇಕಾ, ವೆಹಿಕಲ್ ಬೇಕು ಎಲ್ಲ ಹಂಗಾಗಿರೋದ್ರಿಂದ ಮಹಾರಾಜರ ಉದ್ದೇಶ ಏನಂದರೆ ಈಗಲೇ ಅನೌನ್ಸ್ ಮಾಡಿದರೆ ಆ ಎಸ್ಟಿ ಸಮಾಜದವರು ಅತ್ಯುನ್ನತ ಮಟ್ಟದಲ್ಲಿ ಯಾರೂ ಇಲ್ಲ ನಮ್ಮ ಸಂಡೂರು ತಾಲೂಕಲ್ಲಿ, ಅವರಿಗೆ ತೊಂದರೆ ಕೊಡಬಾರದು, ಹತ್ತಿರದಾಗ ಬಂದಾಗ ಒಂದು ಘೋಷಣೆ ಮಾಡೋದಂತೇಳಿ ಮಹಾರಾಜರದ ಒಂದು ಅಭಿಪ್ರಾಯ. ಏ ಶ್ರೀಮಂತರಿಗೆ ಕೊಡಬೇಕು, ಬಡವಿಗೆ ಕೊಡಬೇಕು ಅಂತ ಇಲ್ಲ. ಅವ್ರಿಗೇನು ಉದ್ದೇಶ, ಸಂಡೂರಲ್ಲಿ ಒಳ್ಳೆ ವ್ಯಕ್ತಿ ಏನೇ ಇರಲಿ ಚೆನ್ನಾಗಿರೋಂಥ ವ್ಯಕ್ತಿಗೆ ನಾವು ಕೊಡಬೇಕನ್ನೋ ಉದ್ದೇಶದಿಂದ ಇಟ್ಟಿದ್ದಾರೆ. ಯಾರೋ ಒಬ್ಬರು ಹಳ್ಳಿ ಕುಮಾರ್ ಸ್ವಾಮಿ ಹೆಸರು ಹೇಳಿದಾರೆ. ಈಗ 50 ಜನ ಅಂತ ಮನೆಯಲ್ಲಿ ಹೋಗ್ತಾರೆ, ಯಾರೋ ಬಡವರು, ತೂಕ್ಸಕ್ಕೆ ಕೆಪಾಸಿಟಿ ಇದೆಯಾ? ಇದೆಯಾ? ಇಲ್ಲ. ಆ ಉದ್ದೇಶಕ್ಕೆ ಮಹಾರಾಜರು ಅವರೇ ಜವಾಬ್ದಾರಿ ತಗೊಂಡಿರೋದ್ರಿಂದ ಸಂಡೂರು ಕ್ಷೇತ್ರದ್ದು ಕಾರ್ತಿಕ್ ಗೋರ್ಪಡೆಯರೇ ಇದ್ದಂಗ ಈ ಕ್ಷೇತ್ರದಲ್ಲಿ ಮುಂದಿನ ದಿನದಲ್ಲಿ ಯಾರನ್ನ ಒಬ್ಬರನ್ನ ಚೇಸ್ ಮಾಡ್ತಾರಂತ ಹೇಳ್ತಾರೆ. ಕಳೆದ 20 ವರ್ಷಗಳಿಂದ ಮನೆ ನಿರ್ಮಾಣ ಸೇರಿದಂತೆ ನಿರೀಕ್ಷಿತ ಪ್ರಮಾಣದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ, ಜನರಿಗೆ ಸಿಗಬೇಕಾದ ಕುಡಿಯುವ ನೀರು ಯೋಜನೆಗಳು ಇಲ್ಲವಾಗಿದೆ ಎಂದು ಆರೋಪಿಸಿದರು. ತರಬೇಕು ಸಂಡೂರಿಗೆ ಯಾವುದು ಬಂಡ್ರೆ, ನಡುಗುತ್ತಿ, ಚೋರ್ನೂರು, HK ಹಳ್ಳಿ, ಅಂತಾಪುರ, ಕೊಡಾಲು, ಇಟ್ಲಾಪುರ, ಇವಕ್ಕೆಲ್ಲ ಏನೈತೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಬೇಕಂತಿದ್ದಾರೆ. ಆ ಕುಡಿಯೋ ನೀರಿನ ವ್ಯವಸ್ಥೆ ಆದರೆ ಅಲ್ಲಿರ್ತಕ್ಕಂಥ ಬರೀ ಕೆರೆಗಳಿಗೆ ಅಷ್ಟಲ್ಲ, ಅಕ್ಕಪಕ್ಕ ಹೊಲಗಳಿಗೆ ಬೋರ್ವೆಲ್ ಇನ್ಕ್ರೀಸ್ ಆಗಿ ಎಂಪ್ಲಾಯ್ಮೆಂಟ್ ರೇಸ್ ಆಗುತ್ತೆ. ಅದಾದಮೇಲೆ ನಮಗೆ MLA ಟಿಕೆಟ್ ಕೊಟ್ಟರೆ ನಾವು ಗೆದ್ದರೆ, ಇವತ್ತಿಗೆ 20 ಆಯಿತು ಯಾವುದೇ ಹಳ್ಳಿಗಳಲ್ಲಿ ಲ್ಯಾಂಡ್ ತೊಗೊಂಡಿಲ್ಲ, ಲ್ಯಾಂಡ್ ತೊಗೊಂಡು ಬಡವರಿಗೆ ಜಾಗ ಹಂಚಿಲ್ಲ, ಬಡವರಿಗೆ ಮನೆಗಳಿಗೆ ಸರ್ಕಾರದಿಂದ ಬರ್ತಕ್ಕಂಥ ಮನೆಗಳು ಮಾಡಿಲ್ಲ.
ನಮಗೆ ನಾ ಏನಾದ್ರೆ ಗೆದ್ದು ಬಂದ್ರೆ ನಾನು ಅವೆಲ್ಲ ಕೆಲಸ ಮಾಡ್ತೇನೆ. ನೀವು ಯಾರ ಸೂಚನೆ ಮೇರೆಗೆ ಪತ್ರಿಕಾಗೋಷ್ಠಿ ನಡೆಸುತ್ತಿದ್ದೀರಿ ಎಂದು ಪತ್ರಕರ್ತರ ಕೇಳಿದ ಪ್ರಶ್ನೆಗೆ ಮೊದಲು ಕಾರ್ತಿಕೆ ಗೋರ್ಪಡೆ ನನ್ನ ಬೆಂಬಲಕ್ಕೆ ಇದ್ದಾರೆ ಎಂದವರು, ನಂತರ ನಾನೇ ಸ್ವತಃ ಇಚ್ಛೆಯಿಂದ ಈ ಪತ್ರಿಕಾಗೋಷ್ಠಿ ನಡೆಸುತ್ತಿರುವೆ ಎಂದರು. ನಾನೇ ಕೊಡ್ತಾ ಇದ್ದೀನಿ ಈಗ. ನಾನು ಈಗ ಒಂದು ನಿಮಿಷ ಕೇಳಿ, ನಾನು ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಇದ್ದೀನಿ. ಎಷ್ಟು ಮೋಸ ಜಿಲ್ಲಾ ಉಪಾಧ್ಯಕ್ಷ ಇದೆ, ನಾನು ಒಬ್ಬ ಪ್ರಭಾವ ಇರೋದ್ರಿಂದ ನಿಮ್ಮಲ್ಲಿ ಗುಂಪುಗಾರಿಕೆ ಇದೆ. ಕೆಎಸ್ ದಿವಾಕರ್ ಅವರ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿಲ್ಲ, ನೀವು ಈಗ ಏಕಾಏಕಿ ಟಿಕೆಟ್ ಕೇಳುತ್ತಿದ್ದೀರಿ ಏಕೆ ಎಂಬ ಪ್ರಶ್ನೆಗೆ, ಬಿಜೆಪಿ ಪಕ್ಷದಲ್ಲಿ ಕೆಲವು ಶಿಸ್ತುಬದ್ಧ ಕೆಲಸಗಳು ನಿರ್ವಹಿಸಬೇಕಾದ ಅನಿವಾರ್ಯತೆ ಇದೆ, ನಾನು ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯನಾದ್ದರಿಂದ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ, ನಾವೆಲ್ಲ ಒಂದಾಗಿದ್ದೇವೆ, ಅದನ್ನು ನಿಮಗೆ ಹೇಳಲು ಆಗಲ್ಲ, ಎಲ್ಲರೂ ಒಂದಾಗಿ ಈ ಸಲ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸುವುದು ಶತಸಿದ್ಧ ಎಂದರು. ವರದಿಗಾರರು ರಾಜಪಾಳೆಗರ್, ಇಟ್ ಇಸ್ ಐ ಟಿವಿ, ಸಂಡೂರು ತಾಲೂಕು. ಯಾವುದೇ ಕಾರಣಕ್ಕೂ ಟಿಕೆಟ್ ಸಿಗ್ಲಿದ್ರು ನಾನು ಜಿಲ್ಲೆಯ ಕಾರ್ಯಕಾರಿಣಿ ಸದಸ್ಯ ಇರೋದ್ರಿಂದ ನಾನು ಬಿಜೆಪಿ ಪಾರ್ಟಿಗೆ ಯಾವತ್ತೂ ದ್ರೋಹ ಬಗೆಯಲ್ಲ. ನಾನು ಬಿಜೆಪಿ ಏನೇ ಕೊಟ್ಟರು ನಾನು ಸ್ವೀಕರಿಸ್ತೇನೆ. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.